ನಮಸ್ಕಾರ ವೀಕ್ಷಕರೇ, ನಾನು ಸಾಹಿತ್ಯ. COVID-19 ಸೋಂಕಿತರು ಇರುವ ಹಳ್ಳಿಗಳು ಸಂಪೂರ್ಣ ಸೀಲ್ಡೌನ್ ಆಗುತ್ತಿದ್ದು ಅಲ್ಲಿ ಹಾಲು ಖರೀದಿ ಕೂಡ ಬಂದ್ ಆಗುತ್ತಿದೆ. ಇದರಿಂದಾಗಿ ರೈತರು ಹಾಲನ್ನು ನೆಲಕ್ಕೆ ಚೆಲ್ಲುತ್ತಿದ್ದು ನಷ್ಟ ಅನುಭವಿಸುವಂತಾಗಿದೆ. ಸದ್ಯ ರಾಮನಗರ ತಾಲೂಕಿನ ಕೃಷ್ಣರಾಜಪುರ ಹಾಗೂ ಚನ್ನಪಟ್ಟಣ ತಾಲೂಕಿನ ಶಾನುಭೋಗನಹಳ್ಳಿ ಗ್ರಾಮಗಳು ಸೀಲ್ಡೌನ್ ಆಗಿದ್ದು ಈ ಎರಡು ಗ್ರಾಮಗಳ ಡೇರಿಗಳು ಬಂದ್ ಆಗಿದೆ. ಹೌದು, ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶನದಂತೆ ಈ ಎರಡು ಗ್ರಾಮಗಳಿಂದ ಸದ್ಯ ಹಾಲು ತೆಗೆದುಕೊಳ್ಳುವುದನ್ನು ನಿಲ್ಲಿಸಲಾಗಿದೆ. ಇದರಿಂದಾಗಿ ನಿತ್ಯ ಸಾವಿರಾರು ಲೀಟರ್ನಷ್ಟು ಹಾಲು ವ್ಯರ್ಥವಾಗುತ್ತಿದೆ. ಇನ್ನು ಕೆಲ ವಾರ ಇದೇ ಪರಿಸ್ಥಿತಿ ಇರಲಿದೆ. ಶಾನುಭೋಗನಹಳ್ಳಿ ಗ್ರಾಮದ ಡೇರಿ ಒಂದರಲ್ಲಿಯೇ ನಿತ್ಯ 4,500 ರಿಂದ 4,600 ಲೀಟರ್ ಹಾಲು ನಿತ್ಯ ಸಂಗ್ರಹವಾಗುತ್ತಿತ್ತು. ಈ ಗ್ರಾಮದಲ್ಲಿ ಒಟ್ಟು 110 ಹಾಲು ಉತ್ಪಾದಕರು ಇದ್ದು ಬೆಳಗ್ಗೆ 1,300 ರಿಂದ 1,320 ಲೀಟರ್ ಹಾಗೂ ಸಂಜೆ ಹೊತ್ತು 1,200 ರಿಂದ 1,220 ಲೀಟರ್ ಹಾಲು ಸಂಗ್ರಹವಾಗುತ್ತಿತ್ತು. ಕೃಷ್ಣರಾಜಪುರ ಗ್ರಾಮದಲ್ಲಿ ಪ್ರಸ್ತುತ 28 ಹೆಚ್ಚು ಹಾಲು ಉತ್ಪಾದಕರು ಇದ್ದು ದಿನಕ್ಕೆ 370 ರಿಂದ 375 ಲೀಟರ್ನಷ್ಟು ಹಾಲು ಸಂಗ್ರಹವಾಗುತ್ತಿತ್ತು. ಈಗ ಡೇರಿ ಬಂದ್ ಆಗಿರುವ ಕಾರಣ ಜನರು ಹಾಲನ್ನು ತಮ್ಮ ಹೊಲ ಗದ್ದೆಗಳಲ್ಲಿ ಮರಗಿಡಗಳ ಬುಡಕ್ಕೆ ಸುರಿಯುತ್ತಿದ್ದಾರೆ. ಹಾಲು ತೆಗೆದುಕೊಳ್ಳುವುದಿಲ್ಲ ಎಂದು ಹಾಲು ಕರೆಯದೆ ಹಾಗೆಯೇ ಬಿಟ್ಟರೆ ಹಸುಗಳಿಗೆ ಅಪಾಯ. ಹೀಗಾಗಿ ತೆಗೆದುಕೊಳ್ಳಲಿ ಬಿಡಲಿ ನಿತ್ಯ ಹಾಲು ಕರೆಯಲೇಬೇಕು. ಆದರೆ ಕರೆದ ಹಾಲನ್ನು ಅಷ್ಟು ಬಳಸಲು ಆಗುತ್ತಿಲ್ಲ. ಹೀಗಾಗಿ ನೆಲಕ್ಕೆ ಚೆಲ್ಲುತ್ತಿದ್ದೇವೆ ಎಂದು ಗ್ರಾಮಸ್ಥರು ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೊರೋನಾ ಸೋಂಕು ಹೆಚ್ಚಿದ್ದಂತೆಲ್ಲ ಹಳ್ಳಿಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ಹೆಚ್ಚಲಿದೆ. ಆಗ ಹೈನೋದ್ಯಮವನ್ನೇ ನಂಬಿದವರ ಬದುಕು ಬೀದಿಗೆ ಬೀಳುವುದು ಖಚಿತ. ಹೀಗಾಗಿ ಹಾಲು ಒಕ್ಕೂಟ ಹಾಗೂ ಸಂಬಂಧಿಸಿದ ಇಲಾಖೆಗಳು ರೈತರ ನೆರವಿಗೆ ಧಾವಿಸಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ.